ಸರ್, ಆ್ಯಕ್ಚುಲಿ ಅವ್ರು ನಮ್ಮ ಹತ್ರ ಬಂದಾಗಲೇ ನಮಗೆ ಡೀಟೇಲ್ ಗೊತ್ತಾಗಿದೆ ಹೆಂಗೆ ಅಂತ ಅಂದ್ಬಿಟ್ಟು. ಅವರು ಹೀಗೆ ಇಂಡಿಯಾಗೆ ಬಂದಿದ್ದು ಎಲ್ಲ ಸಿಟೀಸು ನೋಡಬೇಕು ಅಂತಂದ್ಬಿಟ್ಟು ಬಂದಿದ್ರು. ಆ್ಯಕ್ಚುಲಿ ಅಲೆಕ್ಸ್ ಮುಸ್ಪಟ್ಟಿ ಅಂತಂದ್ಬಿಟ್ಟು ಅವ್ರ ಹೆಸರು, ಅಲೆಕ್ಸ್ ಮುಸ್ಪ್ರಟ್ಟಿ. ಅವರು ಲಂಡನ್ ಅವರು. ಆ್ಯಕ್ಚುಲಿ ಈ ಸಿಟಿ ನೋಡೋಕ್ಕೆ ಬಂದಾಗ ಈ ಥಿಯೇಟ್ರಲ್ಲಿ ಹಲವಾರು ಕಟೌಟ್ಗಳು ನೋಡಿದ್ದಾರೆ. ಅದು ಕಳಿಸ್ಕೊಳ್ಳೆ ಟೈಮ್ ಅದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆ ಕಟೌಟ್ಗಳೆಲ್ಲ ನೋಡ್ಬಿಟ್ಟು ಥಿಯೇಟ್ರಲ್ಲಿ ಹೋಗಿ ಕೇಳಿದಾರಂತೆ, ಸಿದ್ದೇಶ್ವರ ಥಿಯೇಟ್ರಲ್ಲಿ ಹೋಗಿ ಕೇಳಿದ್ರಂತೆ. ಆನಂದ್ ಅಂತ ಇವರು ಥಿಯೇಟ್ರ್ ಓನರು, ಅವ್ರನ್ನ ಕೇಳಿದ್ದಾರೆ ಈ ಥರ ಕಟೌಟ್ ನನಗೆ ಬೇಕು, ಯಾರಿದು ಸ್ವಂತದವ್ರು ಕರೆದ್ರೆ ಮಾತಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಂತೆ. ಆಮೇಲೆ ನನಗೆ ಫೋನ್ ಬಂತಲ್ಲಿಂದ, ಈ ಥರ ಕಂಪನಿ ಅವರು ಮಾಡ್ತಿರೋದಂತ ಅವ್ರು ಹೇಳಿದ್ದಾರೆ. ಸೊ ಅವರು ಇಲ್ಲಿಗೆ ಹುಡ್ಕೊಂಬಂದಿದ್ದಾರೆ, ಯಾರೋ ಫಾರಿನರ್ಸ್ ಇಬ್ಬರು ಹುಡ್ಕೊಂಬಂದು ಈ ಥರ ನಮಗೆ ಬೇಕಾದ ಕಟೌಟು, ನಾವು ಲಂಡನ್ ತೊಗೊಂಡೋಗ್ತೀವಿ, ಈ ಥರ ಈ ಕೆಲಸ ನಾವೆಲ್ಲೂ ನೋಡೋಕ್ಕಾಗಲ್ಲ, ಇಂಡಿಯಾಲಿ ಮಾತ್ರ ಇದು ನೋಡೋಕ್ಕಾಗತ್ತೆ, ಈ ಕಟೌಟ್ ಬೇಕು ಅಂತಂದ್ಬಿಟ್ಟು ನಮ್ಮದೊಂದು ಕೇಳಿದ್ರು. ಸರಿ, ಅವ್ರು ಅಷ್ಟು ಇಂಟ್ರೆಸ್ಟಲ್ಲಿ ನಮ್ಮ ಹತ್ರ ಕೇಳ್ಬೇಕಾದ್ರೆ ನಾವು ಅದನ್ನು ಎರಡನೇ ಮಾತು ಮಾತಾಡೋ ತಪ್ಪಾಗತ್ತೆ ಅಂತಂದ್ಬಿಟ್ಟು ಅವ್ರು ಹೇಳಿದ ಪ್ರಕಾರ ಅವ್ರಿಗೆ ಕಟೌಟ್ ಕೊಟ್ಟು 1 ರೂಪಾಯಿನೂ ತೊಗೊಳ್ಳಿಲ್ಲ, ಅವ್ರು ಫ್ರೀಯಾಗಿ ಕೊಟ್ಟು ಕಳ್ಸಿದ್ರು. ಇಲ್ಲಿಂದ ಅವ್ರು ಲಂಡನ್ನಲ್ಲಿ ಈಗಲೂ ಅವ್ರ ಸ್ಟುಡಿಯೋಲ್ಲಿ ಬಜರಂಗಿ 2ದು, ನಂತರ ಬಜರಂಗಿದು, ನಂತರ ಕಳಸ್ಪಾಳ್ಯ ದರ್ಶನ್ ಅವ್ರದ್ದು, ಶಿವಣ್ಣ ಅವ್ರದ್ದು, ದರ್ಶನ್ ಇಬ್ಬರದ್ದು ಅವರು ಆ ಸ್ಟುಡಿಯೋಲಿ ಇಟ್ಕೊಂಡಿದ್ದಾರೆ ಈಗಲೂ. ಅಷ್ಟೇ ಚೆನ್ನಾಗಿದೆ. ಅವರು ಇಂಡಿಯನ್ ಆ್ಯಕ್ಟ್ರೆಸ್ನ ಲೈಕ್ ಮಾಡ್ತಾರೆ. ಕೆಲವು ಫಾರಿನರ್ಸ್ ಹೆಂಗೆ ಅಂತಂದರೆ ಈ ಕೆಲವು ಸಿನಿಮಾಗಳು ಇಂಗ್ಲೀಷಲ್ಲಿ ಒಟ್ಟಿಗೆ ಮಾಡಿ ಕಳಿಸ್ತಾರೆ, ಅದನ್ನು ನೋಡಿ ಅವ್ರು ಅರ್ಥ ಮಾಡಿಕೊಂಡು ಇಲ್ಲಿರೋ ಸಬ್ಜೆಕ್ಟ್ಸ್ನ ಅವ್ರು ಲೈಕ್ ಮಾಡಿ ಇಲ್ಲಿರೋ ಹೀರೋನ ನಾವು ಹೆಂಗೆ ಒಬ್ಬ ಫ್ಯಾನಾಗಿ ವರ್ಕೌಟ್ ಮಾಡ್ತೀವಿ ಅವರು ಅಲ್ಲಿರ್ತಕ್ಕಂಥ ಅಲ್ಲಿ ಫ್ಯಾನಾಗಿ ವರ್ಕೌಟ್ ಮಾಡ್ತಿರ್ತಾರೆ. ಚೆನ್ನಾಗಿದೆ ಹೀರೋಯಿನ್ನು, ಒಳ್ಳೆ ಫೈಟ್ ಮಾಡ್ತಾನೆ, ಒಳ್ಳೆ ಗ್ಲಾಮರ್ ಆಗಿದ್ದಾನೆ. ಸೊ ಇಂಡಿಯನ್ಸ್ ಅನ್ನೋ ವಿಚಾರದಲ್ಲಿ ಅವರು ಲೈಕ್ ಮಾಡ್ತಾರೆ ಇರಬೇಕು.